ಎಲ್ಲರಿಗೂ ನಮಸ್ಕಾರ. ಸುಹಿತಾ ಕಿಚನ್ಗೆ ಸ್ವಾಗತ. ಈ ದಿವಸ ನಾನು ಖಾರ ನೀರು ದೋಸೆ ಮಾಡೋದನ್ನ ಹೇಳ್ಕೊಡ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳು: ಒಂದು ಬಟ್ಲು ಐದಾರು ತಾಸು ನೆನೆಸಿದ ಅಕ್ಕಿ, ಅರ್ಧ ಬಟ್ಲು ಕಾಯಿ ತುರಿ, ಒಂದು ಐದು ಹಸಿಮೆಣಸಿನ್ಕಾಯಿ, ಚಿಟ್ಕೆ ಅರಿಶಿನ, ಅರ್ಧ ಸ್ಪೂನ್ ಜೀರಿಗೆ, ಒಂದು ಸ್ಪೂನ್ ಧನಿಯ, ಒಂದು ಸ್ವಲ್ಪ ಹುಣಸೆಹಣ್ಣು, ರುಚಿಗೆ ತಕ್ಕಷ್ಟು ಉಪ್ಪು, ಒಗ್ಗರಣೆಗೆ ಚಟ್ನಿಗೆ ಸಾಸಿವೆ ಎಣ್ಣೆ. ಅದಕ್ಕೆ ಕಾಂಬಿನೇಷನ್ ಆಗಿ ಒಂದು ಖಾರ ಚಟ್ನಿ, ಒಂದು ಸಿಹಿ ಚಟ್ನಿ ಎರಡು ಹೇಳ್ಕೊಡ್ತಾ ಇದ್ದೀನಿ. ಒಂದು ಕಪ್ಪು ಕಾಯಿತುರಿ, ಎರಡು ಸ್ಪೂನ್ ಹುರಗಡಲೆ, ಒಂಚೂರು ಹುಣಸೆಹಣ್ಣು, ಮೂರು ಹಸಿಮೆಣಸಿನ್ಕಾಯಿ, ಒಂದು ಕಡ್ಡಿ ಕರಿಬೇವು, ಶುಂಠಿ, ಬೆಳ್ಳುಳ್ಳಿ, ಒಗ್ಗರಣೆಗೆ ಸಾಸಿವೆ ಎಣ್ಣೆ. ಸಿಹಿ ಚಟ್ನಿಗೆ ಒಂದು ಕಪ್ಪು ಕಾಯಿತುರಿ, ಎರಡು ಏಲಕ್ಕಿ, ಒಂಚೂರು ಜಾಕಾಯಿ, ಅರ್ಧ ಕಪ್ಪು ಬೆಲ್ಲ. ಮಾಡೋ ವಿಧಾನನ ತೋರಿಸ್ಕೊಡ್ತೀನಿ. ಮೊದಲಿಗೆ ಖಾರ ದೋಸೆ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಖಾರ ದೋಸೆಗೆ ಫಸ್ಟ್ ಅಕ್ಕಿನ ಹಾಕ್ಕೊಡ್ಬೇಕು ರುಬ್ಬೋದಕ್ಕೆ. ಐದಾರು ಗಂಟೆ ನೆನೆದಿರಬೇಕು, ಇಲ್ಲದೇ ದೋಸೆ ಚೆನ್ನಾಗಿ ಬರೋದಿಲ್ಲ. ತುಂಬ ಚೆನ್ನಾಗಿರುತ್ತೆ ಖಾರ ನೀರು ದೋಸೆ, ಮಾಡ್ಕೊಳ್ಳಿ ಒಂದೊಂದು ದಿವಸ. ಒಂದು ಐದು ಹಸಿಮೆಣಸಿನ್ಕಾಯಿ, ಹುಣಸೆಹಣ್ಣು, ಒಂದು ಸ್ಪೂನ್ ಧನಿಯ, ಅರ್ಧ ಸ್ಪೂನ್ ಜೀರಿಗೆ, ಚಿಟ್ಕೆ ಅರಿಶಿನ, ಅರ್ಧ ಕಪ್ ಕಾಯಿ ತುರಿ, ಒಂದು ಸ್ಪೂನು ಉಪ್ಪು ಹಾಕಿ ನುಣ್ಣಗೆ ರುಬ್ಬಿಕೊಂಡೆ. ಖಾರ ದೋಸೆಗೆ ರುಬ್ಬಿಕೊಂಡಾಗಿದೆ, ಅದನ್ನು ಈಗ ಪಾತ್ರೆಗೆ ಕುದಿಸ್ಕೊಂಡೆ. ನೋಡಿ ಖಾರ ದೋಸೆದು ಕಲರ್ ಎಷ್ಟು ಚೆನ್ನಾಗಿದೆ. ನೀರು ದೋಸೆದು ತುಂಬ ಚೆನ್ನಾಗಿರುತ್ತೆ ರುಚಿಯಾಗಿ, ನೀವು ಮಾಡ್ಕೊಂಡು ನೋಡಿ. ಬರೀ ತುಪ್ಪದಲ್ಲಿ ತಿನ್ಬೋದು, ಸಿಹಿ ಚಟ್ನಿಲಿ ತಿನ್ಬೋದು, ಖಾರ ಕಮ್ಮಿ ಹಾಕಿರ ತೆಂಗಿನಕಾಯಿ ಚಟ್ನಿಲಿ ತಿನ್ಬೋದು. ನಿಮ್ಗೆ ಯಾವ ರೀತಿ ಇಷ್ಟ ಆಗುತ್ತೆ ಅದನ್ನು ಆ ಥರ ಮಾಡಿಕೊಂಡು ದೋಸೆ ಕಾಂಬಿನೇಷನ್ನು ತಿನ್ಬೋದು. ನಾನು ಸಿಹಿ ಚಟ್ನಿ, ಒಂದು ಖಾರ ಕಮ್ಮಿ ಹಾಕಿ ಚಟ್ನಿ ತೋರಿಸ್ಕೊಡ್ತೀನಿ ಖಾರದ ದೋಸೆಗೆ. ಈಗ ನೀರು ದೋಸೆಗೆ ಒಂದು ಸಿಹಿ ಚಟ್ನಿ ಮಾಡ್ಕೊಬಿಡೋಣ. ಅದಕ್ಕೊಂದು ಕಪ್ ಕಾಯಿ ತುರಿ, ಒಂದು ಚಿಟಿಗೆ ಜಾಕಾಯಿ, ಎರಡು ಏಲಕ್ಕಿ ಇಟ್ಕೊಂಡಿದ್ದೆ, ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಳೋಣ. ಆಮೇಲೆ ಎರಡು ಕಾಳು ಉಪ್ಪು, ಯಾವುದೇ ಸಿಹಿ ಅಡುಗೆ ಮಾಡಬೇಕಾದ್ರೆ ಉಪ್ಪಿಲ್ದಿರ ಮಾಡಬಾರ್ದು. ಹಂಗೆ ಇದನ್ನು ಫಸ್ಟು ರುಬ್ಕೊಬಿಡೋಣ, ಆಮೇಲೆ ಬೆಲ್ಲ ಸೇರಿಸಿ ರುಬ್ಬೋಣ. ಕಾಯಿ, ಏಲಕ್ಕಿ, ಜಾಕಾಯಿನ ಹಿಂಗೆ ತರಿ ತರಿ ರುಬ್ಕೊಂಡಾದ್ಮೇಲೆ ಬೆಲ್ಲನ ಸೇರಿಸ್ಕೊಂಡು ಎರಡು ನಿಮಿಷ ರುಬ್ಕೋಬೇಕು. ಸಿಹಿ ಚಟ್ನಿ ರೆಡಿ ಆಗುತ್ತೆ. ಆಗಿದೆ, ಇದನ್ನು ಸರ್ವಿಂಗ್ ಬೌಲ್ಗೆ ತೆಕ್ಕೊಂಡು. ನೀರು ದೋಸೆ ತುಂಬ ಚೆನ್ನಾಗಿರುತ್ತೆ, ಖಾರ ಚಟ್ನಿ ಜೊತೆ ಸಿಹಿ ಚಟ್ನಿನೂ ಮಾಡಿಕೊಂಡು ನೀವು ತಿಂದು ನೋಡಿಬಿಟ್ಟು ನನಗೆ ಹೇಳಿ ಹೇಗಿರುತ್ತೆ. ಖಾರ ನೀರು ದೋಸೆಗೆ ಒಂದು ಚಟ್ನಿ ಹೇಳ್ಕೊಡ್ತಾ ಇದ್ದೀನಿ. ಖಾರ ನೀರು ದೋಸೆಗೆ ಎಲ್ಲ ಮಸಾಲೆ ಹಾಕಿರೋದ್ರಿಂದ ಒಂದೇ ಒಂದು ಹಸಿಮೆಣಸಿನ್ಕಾಯಿ ಹಾಕೋಬೇಕು, ಒಂದು ಕಡ್ಡೆ ಕರಿಬೇವು, ಒಂಚೂರು ಶುಂಠಿ, ಎರಡು ಇಲ್ಕ್ ಬೆಳ್ಳುಳ್ಳಿ, ಒಂದು ಸ್ಪೂನ್ ಉರಗಡಲೆ, ಒಂಚೂರು ಹುಣಸೆಹಣ್ಣು, ಒಂಚೂರು ಉಪ್ಪು, ಇವಿಷ್ಟು ಹಾಕ್ಕೊಂಡು ರುಬ್ಕೊಂಡು ಒಂದು ಎಣ್ಣೆ ಸಾಸಿವೆ ಒಗ್ಗರಣೆ ಕೊಟ್ಬಿಡೋಣ. ಅದು ಖಾರ ಮಸಾಲೆ ಅದು ನೀರು ದೋಸೆಗೆ ತುಂಬ ಚೆನ್ನಾಗಿರ್ತೈತೆ. ರುಬ್ಕೊಂಡು ಬಂದು ತೋರಿಸ್ತೀನಿ ನಿಮಗೆ. ಈ ಖಾರ ನೀರು ದೋಸೆಗೆ ಒಂದು ಚಟ್ನಿ ಖಾರ ಕಮ್ಮಿ ಹಾಕಿ ರುಬ್ಕೊಂಡಿದ್ದೀನಿ, ಇದನ್ನು ಸರ್ವಿಂಗ್ ಬೌಲ್ಗೆ ತೆಕ್ಕೊಬಿಡೋಣ. ಈಗ ನೀರು ದೋಸೆಗೆ ಸಿಹಿ ಚಟ್ನಿ ಆಯಿತು, ಈಗ ಒಂದು ಖಾರ ಚಟ್ನಿನ ರುಬ್ಕೊಂಡಿದ್ದೀನಿ, ಅದನ್ನು ಸರ್ವಿಂಗ್ ಬೌಲ್ಗೆ ತೆಕ್ಕೊಬಿಡೋಣ. ದೋಸೆಗೆ ಚಟ್ನಿ ಮಾಡಿ ಹಾಕಿ ಮಾಡಿದ್ದೀವಲ್ಲ, ಅದಕ್ಕೆ ಒಂದು ಒಗ್ಗರಣೆ ಕೊಟ್ಕೊಬಿಡೋಣ. ಒಂದು ಸ್ಪೂನ್ ಎಣ್ಣೆಕಾಯಿ ಹಾಕಿಟ್ಟು, ಒಂದು ಅರ್ಧ ಸ್ಪೂನ್ ಸಾಸಿವೆ ಹಾಕಿಟ್ಟು, ಖಾರ ನೀರು ದೋಸೆ ಮಾಡೋಕೆ ತೋರಿಸ್ಕೊಡ್ತೀನಿ. ಹಿಟ್ಟು ಯಾವಾಗಲೂ ತೆಳ್ಳಗಿರಬೇಕು. ಒಂದು ನಿಮಿಷ ಪ್ಲೇಟ್ ಮುಚ್ಚಿ ಬೇಯಿಸಬೇಕು. ಒಂದು ನಿಮಿಷ ಆದಮೇಲೆ ಮುಚ್ಚಲ ತೆಗೆದು ಮತ್ತೊಂದು ನಿಮಿಷ ಗರಿಗರಿ ಆಗೋವರೆಗೂ ಬೇಯಿಸ್ಕೋಬೇಕು.
ನೀರು ದೋಸೆ ಯಾವಾಗಲೂ ದೋಸೆ ಹಾಕಿದ್ಮೇಲೆ ಅದರ ಮೇಲೆ ಪ್ಲೇಟ್ ಮುಚ್ಚಿ ಬೇಯಿಸಬೇಕು. ಹಂಗೆ ಮಾತ್ರ ಯಾರು ಮಾಡಕ್ಕೆ ಹೋಗಬೇಡಿ, ಇಟ್ಟಿಟ್ಟು ಆಗ್ಬಿಡುತ್ತೆ. ಯಾಕಂದರೆ ಇದು ಒಂದೇ ಬದಿ ಬೇಯಿಸೋದು. ನೋಡಿ ಖಾರ ನೀರು ದೋಸೆ ಎಷ್ಟು ಚೆನ್ನಾಗಿ ಬಣ್ಣ ಬಂದಿದೆಯಲ್ಲ, ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಒಂದೇ ಒಂದು ಮೆಣಸಿನ್ಕಾಯಿ ಖಾರ ಚಟ್ನಿ ಬೇಕೇ ಬೇಕು ಅಂದವರು ಒಂದು ಮೆಣಸಿನ್ಕಾಯಿ ಹಾಕೊಂಡು ಚಟ್ನಿ ಮಾಡ್ಕೊಳ್ಳಿ. ಸಿ ಚಟ್ನಿ ಸಿ ಇಷ್ಟಪಡೋರು ಸಿ ಚಟ್ನಿ ಮಾಡ್ಕೊಂಡು ಅದ್ರ ಜೊತೆಗೆ ತಿನ್ಬೋದು ತುಪ್ಪದ ಜೊತೆಗೆ. ಒಂದು ನಿಮಿಷ ಆಗ್ತಾ ಬಂದಿದೆ. ನೋಡಿದ್ರಲ್ಲ ರುಚಿ ರುಚಿಯಾದ ಖಾರ ನೀರು ದೋಸೆ ರೆಡಿಯಾಗಿದೆ. ಅದಕ್ಕೆ ಕಾಂಬಿನೇಷನ್ ಆಗಿ ಒಂದೇ ಒಂದು ಮೆಣಸಿನ್ಕಾಯಿ ಹಾಕಿ ಖಾರ ಚಟ್ನಿ ಮಾಡಿದ್ದೀನಿ. ಸಿಹಿ ಚಟ್ನಿ ಇಷ್ಟಪಡೋರು ಸಿಹಿ ಚಟ್ನಿ ಮಾಡಿದ್ದೀನಿ. ಬರೀ ಎಲ್ಲ ಖಾರ ಉಪ್ಪು ಎಲ್ಲ ಅದರಲ್ಲಿ ಹುಳಿ ಎಲ್ಲ ಇದೆ ಅಂದವರು ತುಪ್ಪದಲ್ಲಿ ಅಜ್ಜಿಕೊಂಡು ತಿನ್ನೋರಿಗೆ ತುಪ್ಪ ಇಟ್ಟಿದ್ದೀನಿ. ನಿಮ್ಗೆ ಯಾವ ರೀತಿ ಬೇಕೋ ಅದನ್ನು ಕಾಂಬಿನೇಷನ್ ಮಾಡಿಕೊಂಡು ನೀರು ದೋಸೆ ಮಾಡಿ ನೋಡಿ. ನೀವು ನಿಮ್ಮ ಮನೇಲಿ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ. ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ ಐಕನ್ ಮೇಲೆ ಪ್ರೆಸ್ ಮಾಡಿ. ಹೊಸ ನೋಟಿಫಿಕೇಷನ್ಗೋಸ್ಕರ ಮುಂದಿನ ಹೊಸ ರೆಸಿಪಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.